ನಮಸ್ಕಾರ ಕರ್ನಾಟಕ ವೆಲ್ಕಮ್ ಟು ಮಲೆನಾಡು ತುಳುನಾಡು ಬಸ್ ವರ್ಲ್ಡ್ ಇವತ್ತು ನಾವು ತಮಿಳುನಾಡು ರಾಜ್ಯದ ಶ್ರೀ ದುರ್ಗಾಪರಮೇಶ್ವರಿ ಪರಮೇಶ್ವರಿ ಸಾರಿಗೆ ಸಂಸ್ಥೆಯ ಒಂದು ಲಕ್ಸುರಿ ಟೂರ್ ಬಸ್ ಅನ್ನು ರಿವ್ಯೂ ಮಾಡುವ ಸಣ್ಣ ಪ್ರಯತ್ನ ಮಾಡುತ್ತಿದ್ದೇವೆ ಟಿ ಎನ್ ಫಿಫ್ಟಿ ಎ ಎಚ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಎಂದು ಕೇಳಿಕೊಳ್ಳುತ್ತಾ ಹಾಗೆ ಈ ಮಾಹಿತಿ ಇಷ್ಟ ಆದ್ರೆ ದಯವಿಟ್ಟು ಈ ವಿಡಿಯೋ ಲಿಂಕ್ ಅನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಂಡು ನಮಗೆ ಒಂದು ಸಣ್ಣ ಅಳಿಲಿ ಸೇವೆ ಮಾಡಿ ಎಂದು ಕೇಳಿಕೊಳ್ಳುತ್ತಾ ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಅದೇ ರೀತಿಯಾಗಿ ನೀವು ನೀಡುತ್ತಿರುವಂತಹ ಪ್ರೀತಿ ಪ್ರೋತ್ಸಾಹ ಬೆಂಬಲಕ್ಕೆ ನಾವೆಂದು ಚಿರಋಣಿ ನಿಮಗೆ ಹಾಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ನಮ್ಮೊಂದಿಗೆ ಸದಾ ಇರಲಿ ಎಂದು ಕೇಳಿಕೊಳ್ಳುತ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ ಮೊದಲನೇದಾಗಿ ಬೇರೆ ರಾಜ್ಯದ ಒಂದು ಲಕ್ಸುರಿ ಟೂರ್ ಬಸ್ ಅನ್ನು ರಿವ್ಯೂ ಮಾಡುವ ಸಣ್ಣ ಪ್ರಯತ್ನ ಮಾಡುತ್ತಿದ್ದೇವೆ ನಮ್ಮಿಂದ ಯಾವುದೇ ರೀತಿಯ ಸಣ್ಣ ಪುಟ್ಟ ಲೋಪದೋಷಗಳು ಕಂಡು ಬಂದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಎಂದು ಕೇಳಿಕೊಳ್ಳುತ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಟಾಟಾ ವರ ಗಾಡಿ ನಾವು ಕಾಣ್ಬೋದು ಹಾಗೆ ಫೋರ್ ಪ್ಲಸ್ ಒನ್ ಟೋಟಲ್ ಆಗಿ ಐದು ಗೇರ್ ಅನ್ನು ಹೊಂದಿದ್ದು ಶ್ರೀ ದುರ್ಗಾಪರಮೇಶ್ವರಿ ಸಾರಿಗೆ ಸಂಸ್ಥೆಯಲ್ಲಿ ಗೆ ತುಂಬ ಇಂಪಾರ್ಟೆನ್ಸ್ ಅನ್ನು ನೀಡಲಾಗುತ್ತದೆ ಅದೇ ರೀತಿ ಸಾರ್ವಜನಿಕರ ಜರ್ನಿ ಯಾವುದೇ ರೀತಿ ಬೋರ್ ಆಗದಂತೆ ಇರಲು ಜೆ ಬಿ ಎಲ್ ಎಂಬ ಬ್ರ್ಯಾಂಡ್ ಹೆಸರಿನ ಮ್ಯೂಸಿಕ್ ಸಿಸ್ಟಮ್ ಅನ್ನು ಸಹ ಅಳವಡಿಸಲಾಗಿದೆ ಹಾಗೂ ಶ್ರೀ ದುರ್ಗಾ ಪರಮೇಶ್ವರಿ ಸಾರಿಗೆ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲ ಚಾಲಕರು ಮತ್ತು ನಿರ್ವಾಹಕರು ಬಹಳ ವರ್ಷ ಎಕ್ಸ್ಪೀರಿಯನ್ಸ್ ಇದ್ದು ಈ ಸಾರಿಗೆ ಸಂಸ್ಥೆಯ ಉನ್ನತ ಮಟ್ಟದ ಬೆಳವಣಿಗೆಗೆ ಬಹಳ ಮುಖ್ಯವಾದಂತಹ ಕಾರಣವಾಗಿದೆ ಹಾಗೂ ಶ್ರೀ ದುರ್ಗಾ ಪರಮೇಶ್ವರಿ ಸಾರಿಗೆ ಸಂಸ್ಥೆಯ ಈ ಬಸ್ಸಿನಲ್ಲಿ ಅಳವಡಿಸಿರುವಂತಹ ಈ ಬಸ್ಸಿನ ಎಲ್ಲ ಬಿಡಿಭಾಗಗಳು ತುಂಬಾ ಲಕ್ಸುರಿಯನ್ನು ಹೊಂದಿರುವುದನ್ನು ಸಹ ನಾವಿಲ್ಲಿ ತೋರಿಸುವ ಸಣ್ಣ ಪ್ರಯತ್ನ ಮಾಡುತ್ತಿದ್ದೇವೆ ಹಾಗೂ ಈ ಬಸ್ಸಿನ ಸೀಟಿನ ಮಾಹಿತಿ ನಾವು ನೋಡೋದಾದ್ರೆ ಮೊದಲನೇದಾಗಿ ಈ ಬಸ್ ಅಲ್ಲಿ ಟೋಟಲ್ ಇಪ್ಪತ್ತೊಂದು ಸೀಟ್ ಅನ್ನು ಹೊಂದಿದ್ದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಅವರಿಗೆ ಅಡ್ಜಸ್ಟ್ಮೆಂಟ್ ಆಗುವ ರೀತಿಯೊಂದಿಗೆ ಬಟನ್ ನೊಂದಿಗೆ ಪುಷ್ ಬ್ಯಾಕ್ ಸೀಟುಗಳನ್ನು ಜೋಡಿಸಲಾಗಿದೆ ಹಾಗೂ ಇಲ್ಲಿ ನಾವು ಕಾಣುತ್ತಾ ಹೋಗಬಹುದು ಸಾರ್ವಜನಿಕರು ಜರ್ನಿ ಮಾಡುವಾಗ ಯಾವುದೇ ತರಹ ಲಗೇಜ್ ಇದ್ರೆ ಅದನ್ನು ಇಡುವುದಕ್ಕೆ ಸ್ಪೇಸಸ್ ಇರುವುದನ್ನು ಸಹ ಇಲ್ಲಿ ನಾವು ಕಾಣುತ್ತಾ ಹೋಗಬಹುದಾಗಿರುತ್ತದೆ ಹಾಗೂ ಈ ಬಸ್ ಅಲ್ಲಿ ಯಾವುದೇ ರೀತಿಯಾದಂತಹ ಇಕ್ಕಟ್ಟಿನ ಪರಿಸ್ಥಿತಿ ಇಲ್ಲದಿರುವುದನ್ನು ಸಹ ನಾವಿಲ್ಲಿ ತೋರಿಸುವ ಸಣ್ಣ ಪ್ರಯತ್ನ ಮಾಡುತ್ತಿದ್ದೇವೆ ಹಾಗೂ ಈ ಬಸ್ಸಿನ ಮೇಂಟೆನೆನ್ಸ್ ವಿಷಯ ನಾವು ನೋಡೋದಾದ್ರೆ ಈ ಬಸ್ಸು ಪ್ರತಿ ಟ್ರಿಪ್ಪಿಗೊಂದು ಸಹ ಸರ್ವಿಸ್ ಸ್ಟೇಷನ್ ಅಲ್ಲಿ ವಾಶ್ ಆಗಿ ಸ್ಯಾನಿಟೇಷನ್ ಕೂಡ ಮಾಡಲಾಗುತ್ತದೆ ಹಾಗೂ ಈ ಬಸ್ಸಿನ ಪ್ರತಿ ಸೈಡ್ ಕರ್ಟನ್ ಅನ್ನು ಸಹ ಪ್ರತಿ ಟ್ರಿಪ್ಪಿಗೊಂದು ಸಹ ಬದಲಾವಣೆ ಮಾಡಲಾಗುತ್ತದೆ ಹಾಗೂ ಸಾರ್ವಜನಿಕರ ಜರ್ನಿ ಎಂಟರ್ಟೈನ್ಮೆಂಟ್ ಆಗಿರಲು ಟಿವಿ ಸಿಸ್ಟಮ್ನೊಂದಿಗೆ ಜೆಬೆಲ್ ಎಂಬ ಬ್ರಾಂಡ್ ಹೆಸರಿನ ಮ್ಯೂಸಿಕ್ ಸಿಸ್ಟಮ್ ಇದ್ದು ಮ್ಯೂಸಿಕ್ ಗೆ ತಕ್ಕಂತೆ ತಾಳ ಹಾಕುವಂತಹ ಲೈಟಿಂಗ್ ಸಿಸ್ಟಮ್ ಅನ್ನು ಸಹ ಇಲ್ಲಿ ಇರುವುದನ್ನು ನಾವು ತೋರಿಸುವ ಸಣ್ಣ ಪ್ರಯತ್ನ ಮಾಡುತ್ತಿದ್ದೇವೆ ಅದೇ ರೀತಿಯಾಗಿ ಶ್ರೀ ದುರ್ಗಾಪರಮೇಶ್ವರಿ ಸಾರಿಗೆ ಸಂಸ್ಥೆಯ ಮುಖ್ಯ ಲೂ ಸಾರ್ವಜನಿಕರಿಗೆ ಉನ್ನತ ಮಟ್ಟದ ಸೇವೆ ಸಲ್ಲಿಸುತ್ತಿರುವುದು ಈ ಸಂಸ್ಥೆಯ ಉನ್ನತ ಮಟ್ಟದ ಬೆಳವಣಿಗೆಗೆ ಬಹಳ ಮುಖ್ಯವಾದಂತಹ ಪಾತ್ರವಾಗಿದೆ ಹಾಗೂ ಈ ಬಸ್ ಅಲ್ಲಿ ಒಂದು ಡೋರ್ ಅನ್ನು ಹೊಂದಿದ್ದು ಏರ್ ಡೋರ್ ಅನ್ನು ಅಳವಡಿಸಿರುವುದನ್ನು ನಾವಿಲ್ಲಿ ಕಾಣುತ್ತಾ ಹೋಗಬಹುದಾಗಿರುತ್ತದೆ ಅದೇ ರೀತಿಯಾಗಿ ಶ್ರೀ ದುರ್ಗಾಪರಮೇಶ್ವರಿ ಸಾರಿಗೆ ಸಂಸ್ಥೆಯಲ್ಲಿ ವಿಭಿನ್ನ ರೀತಿಯ ಬಸ್ ಗಳ ಅಥವಾ ವಾಹನ ಸೇವೆಗಳು ಲಭ್ಯವಿರುತ್ತದೆ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ನಾವು ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ ಅದೇ ರೀತಿಯಾಗಿ ಶ್ರೀ ದುರ್ಗಾ ಪರಮೇಶ್ವರಿ ಸಾರಿಗೆ ಸಂಸ್ಥೆ ತಮಿಳು ರಾಜ್ಯ ಮಾತ್ರವಲ್ಲದೆ ಭಾರತದ ವಿವಿಧ ರಾಜ್ಯಗಳಿಗೂ ಸಹ ಪ್ರವಾಸೋದ್ಯಮಗಳನ್ನು ಕೈಗೊಳ್ಳುತ್ತಿರುತ್ತದೆ ಅದೇ ರೀತಿಯಾಗಿ ಸಾರ್ವಜನಿಕರಿಂದಲೂ ಶ್ರೀ ದುರ್ಗಾಪರಮೇಶ್ವರಿ ಸಾರಿಗೆ ಸಂಸ್ಥೆಯಲ್ಲಿ ಉನ್ನತ ಮಟ್ಟದ ಮನೋಭಾವನೆಯನ್ನು ಹೊಂದಿದ್ದು ಈ ಸಂಸ್ಥೆಯ ಉನ್ನತ ಮಟ್ಟದ ಬೆಳವಣಿಗೆಗೆ ಬಹಳ ಮುಖ್ಯವಾದಂತಹ ಕಾರಣವಾಗಿದೆ ಹಾಗೂ ಶ್ರೀ ದುರ್ಗಾ ಪರಮೇಶ್ವರಿ ಸಾರಿಗೆ ಸಂಸ್ಥೆ ತಮಿಳು ರಾಜ್ಯ ಮಾತ್ರವಲ್ಲದೆ ಭಾರತದ ವಿವಿಧ ರಾಜ್ಯಗಳಿಗೂ ಸಹ ಸಾರ್ವಜನಿಕರಿಗೆ ಸೇವೆಯನ್ನು ನೀಡಬೇಕಾಗಿ ನಾವು ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ ಸಾರ್ವಜನಿಕರು ಶ್ರೀ ದುರ್ಗಾ ಸಾರಿಗೆ ಸಂಸ್ಥೆಯ ಎಲ್ಲ ವಾಹನ ಸೇವೆಗಳ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ನಾವು ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ ಇದೇ ರೀತಿಯಾಗಿ ನಾವು ಕರ್ನಾಟಕದಾದ್ಯಂತ ಸಂಚರಿಸುವಂತಹ ಎಲ್ಲ ಬಸ್ಗಳ ಪೂರ್ಣ ವಿಡಿಯೋದೊಂದಿಗೆ ಕನ್ನಡದಲ್ಲಿ ಮಾಹಿತಿ ನೀಡುವ ಸಣ್ಣ ಪ್ರಯತ್ನ ಮಾಡುತ್ತಿರ್ತೇವೆ ಇದಕ್ಕೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ನಮಗೆ ಬಹಳ ಮುಖ್ಯ ಹಾಗೂ ಬಸ್ಗಳ ಯಾವುದೇ ರೀತಿ ತಕ್ಷಣ ಮಾಹಿತಿಗಾಗಿ ನಮ್ಮ ಮಲೆನಾಡು ತುಳುನಾಡು ಬಸ್ ವರ್ಲ್ಡ್ ಇನ್ಸ್ಟಾಗ್ರಾಮ್ ಪೇಜ್ ಉಂಟು ಅಲ್ಲಿ ಬಂದು ನೀವು ಫಾಲೋ ಮಾಡಿ ಮೆಸೇಜ್ ಹಾಕಿದ್ರೆ ನಿಮಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ತಯಾರಿದ್ದೇವೆ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮಲ್ಲಿ ಯಾವುದೇ ರೀತಿಯ ಸಣ್ಣ ಪುಟ್ಟ ಲೋಪದೋಷಗಳು ಕಂಡುಬಂದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಎಂದು ಕೇಳಿಕೊಳ್ಳುತ್ತಾ ಇಂದಿನ ವಿಡಿಯೋವನ್ನು ಮುಗಿಸ್ತಿದ್ದೇವೆ ಜೈ ಕರ್ನಾಟಕ ಮಾತೆ